ಎಲೆಕ್ಷನ್ ಯಾವ ತರ ಫಿಲ್ಟರ್ ರಿನ್ಯೂವಲ್ ಆಗಿದೆ ಜೆಡಿಎಸ್ ಜೆಡಿಎಸ್ ಕಳೆದ ಚುನಾವಣೆಗಳಲ್ಲಿ ಯಾವ ರೀತಿ ಪಾತ್ರವನ್ನು ವಹಿಸಿಕೊಂಡು ಬಂದಿದ್ದಾರೆ ಅದೇ ರೀತಿ ಮುಂದಕ್ಕೂ ನಡೀತಾರೆ 2023ನಲ್ಲೂ ಅದೇ ರೀತಿಯಲ್ಲಿ ಎಲೆಕ್ಷನ್ಗಳು ನಡೆಯುತ್ತೆ ಅನ್ನೋದು ನಂಬಿಕೆ ಮತ್ತು ನಮ್ಮ ಕಾರ್ಯಕರ್ತರ ಮೇಲೆ ನನಗೆ ನಂಬಿಕೆ ಇದೆ ನಾನು ಭವಿಷ್ಯ ಹೇಳೋನಲ್ಲ ತೀರ್ಪು ಕೊಡೋರು ಜನ ಖಂಡಿತ ಅದು ನಮ್ಮ ಬದರಕೋಟೆ ಆಗಿದೆ ಜನ ನಮ್ಮ ಪರವಾಗಿ ತೀರ್ಪು ಕೊಡ್ತಾರೆ ನಮ್ಮೆಲ್ಲರನ್ನು ಜಯಗಳಿಸ್ತಾರೆ ಇವತ್ತು ನಮ್ಮ ಶ್ರೀಮಾನ್ ದೇವೇಗೌಡರು ಡಿಸಿಷನ್ಸ್ ಮೇಲೆ ಅವರ ಅಡ್ವೈಸ್ ಮೇಲೆ ಕುಮಾರಸ್ವಾಮಿ ಶ್ರೀಮಾನ್ ಕುಮಾರಸ್ವಾಮಿ ಅವರ ಕಮಾಂಡಿಂಗಲ್ಲಿ ನಮ್ಮ ಪಕ್ಷವನ್ನು ನಡೀತಾ ಇದೆ ನಮ್ಮ ಪಕ್ಷವನ್ನು ಶಕ್ತಿಯನ್ನು ಜನ ತುಂಬುತ್ತಾರೆ ಅನ್ನೋ ನಂಬಿಕೆ ನನಗಿದೆ ಅದರ ಬಗ್ಗೆ ನಾನು ಇನ್ನೂ ಯೋಚನೆ ಮಾಡಿಲ್ಲ ನಾನು ಒಂದೇ ಕ್ಷೇತ್ರಕ್ಕೆ ಸೀಮಿತ ಆದರೆ ರಾಜ್ಯ ಎಲ್ಲ ಓಡಾಡಬೇಕಾಗತ್ತೆ ಅದು ನಮ್ಮ ಹೈಕಮಾಂಡ್ ಶ್ರೀಮಾನ್ ದೇವೇಗೌಡರು ಮತ್ತು ಶ್ರೀಮಾನ್ ಕುಮಾರಸ್ವಾಮಿ ಅವರು ನನಗೇನು ಆದೇಶ ಕೊಡ್ತಾರೆ ನಾನು ಅದ್ರ ತಕ್ಕಾಗಿ ನಡ್ಕೋತೀನಿ ಅಂತ ನಾನು ಹೇಳಕ್ಕೆ ಇಚ್ಛೆ ಅದು ನೋಡಿ ಆ ದೇವ್ರ ದಯದಿಂದ ನನ್ನ ಈ ಜನತೆ ಮನಸ್ಸಲ್ಲಿ ನನಗೆ ಒಂದು ಜಾಗ ಸಿಕ್ಕಿದೆ ಒಂದು ಗೌರವವನ್ನು ಸಿಕ್ಕಿದೆ ಅದನ್ನು ಯಾವ ರೀತಿ ಉಳಿಸ್ಕೋಬೇಕು ಅನ್ನೋದು ಬೇರೆ ಅಂತ ಅವಕಾಶಗಳು ಬಂದಾಗ ಆ ವಿಶ್ವಾಸವನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳಿ ಇದಕ್ಕೆ ಉದಾಹರಣೆ ನೀವು ಪಂಜಾಬ್ ತಗೋಬಹುದು ಪಂಜಾಬ್ ಅಲ್ಲಿ ಯಾವ ರೀತಿ ಆಮ್ ಆದ್ಮಿ ಪಾರ್ಟಿ ಗೆದ್ದಿದೆ ಅದಕ್ಕೆ ಕಾರಣ ಏನಂದ್ರೆ ಕಾಂಗ್ರೆಸ್ ಇಂದ ಮತ್ತೆ ಬಿಜೆಪಿ ಇಂದ ಬೇಜಾರು ಹತ್ತಿರೋರಿಗೆ ಮೂರನೇ ಆಪ್ಷನ್ ಉಳಿದಿರೋದೆ ನಾವು ಜನತಾದಳದವರು ನಮ್ಮನ್ನು ಸಹಾಯ ಮಾಡ್ತಾರೆ ಅಂತ ಈ ರಾಜ್ಯದ ಜನತೆ ಮೇಲೆ ನನ್ನ ನಂಬಿಕೆ ಇಪ್ಪತ್ಮೂರು ಗೆದ್ದ ನಂತರ ಹೊಸ ಯೋಜನೆ ಹೊಸ ಮುಖ್ಯಮಂತ್ರಿ ಶ್ರೀಮಾನ್ ಕುಮಾರಸ್ವಾಮಿ ಆದಾಗ ಅವರು ಸಲಹೆನ ತಗೊಂಡು ಆವಾಗ ನಮ್ಮ ಶ್ರೀಮಾನ್ ದೇವೇಗೌಡರು ಇದ್ದಾರೆ ಫುಲ್ ಎಕ್ಸ್ಪೀರಿಯನ್ಸ್ ಸ್ಟೇಟಲ್ಲೂ ಎಕ್ಸ್ಪೀರಿಯನ್ಸ್ ಇದೆ ನ್ಯಾಷನಲ್ಲೆಲ್ಲೂ ಎಕ್ಸ್ಪೀರಿಯನ್ಸ್ ಇದೆ ಇವಾಗ ಏನು ಇವರೆಲ್ಲ ಓಡಾಡ್ತಾ ಇದ್ದಾರೆ ಕಾವೇರಿ ಬಿವರ್ ಅಂತ ಆ ಕೇಸ್ ಸುಪ್ರೀಂ ಕೋರ್ಟಲ್ಲಿದೆ ಅದಕ್ಕೆ ನೀರಾವರಿ ಬಗ್ಗೆ ಮಾತಾಡಬೇಕಾದ್ರೆ ಶ್ರೀಮಾನ್ ದೇವೇಗೌಡರ ಹೆಸರನ್ನ ಫಸ್ಟ್ ಆಗಿ ತೊಗೊಂಡ್ಬರ್ಬೇಕಾಯ್ತು ಇವತ್ತು ಯಾರು ಅವ್ರ ಹೆಸರು ತಗೊಳಲ್ಲ ಅಂದರೆ ಇದು ದುಃಖದ ಸಂಗತಿ ಅಂತ ನಾನು ಹೇಳಿಕ್ಕೆ ಅವ್ರು ಹೇಳಿದ್ರು ಸರ್ ನಮ್ಮ ಶ್ರೀಮಾನ್ ದೇವೇಗೌಡರು ಹೇಳೋ ಉದ್ದೇಶ ಏನಂದ್ರೆ ಆ ಕಾಲದಿಂದಾನು ಅವ್ರು ಮುಖ್ಯಮಂತ್ರಿ ಆಗಿದ್ದ ಕಾಲದಿಂದಾನು ಅವರು ಯಾವುದಕ್ಕೂ ಬಿಟ್ಕೊಟ್ಟಿಲ್ಲ ನೀರಾವರಿ ಅಥವಾ ನಿಮ್ಮ ರೈತರ ಬಗ್ಗೆ ಆಗಲಿ ಅಂತ ಒಂದು ವಿಷಯ ಬಂದಾಗ ಯಾವಾಗಲೂ ಮುಂದಾಗಿದ್ದಿದ್ದು ಶ್ರೀಮಾನ್ ದೇವೇಗೌಡರೇ ಅವ್ರು ತೋರಿಸಿದ ಮಾರ್ಗದಲ್ಲಿ ಇವತ್ತು ಕೆಲವರು ನಡೀತಾ ಇರ್ಬೋದು ನಡೀಲಿ ಅದಕ್ಕೇನು ಅದ್ಯಾವುದು ವ್ಯತ್ಯಾಸಗಳು ಆಗಲ್ಲ ಅಂತ ನನಗೆ ಅಷ್ಟು ಅರ್ಥ ಆಗುತ್ತೆ ಕರ್ನಾಟಕ ಜನತೆಗೆ ನಾವೆಲ್ಲ ಕನ್ನಡಿಗರು ನಮ್ಮ ರೀಜನಲ್ ಪಾರ್ಟಿ ಏನಿದೆ ಲೋಕಲ್ ಪಾರ್ಟಿ ಎಲ್ಲೋ ತಮಿಳ್ನಾಡಿನವ್ರಿಗೆ ತಮಿಳ್ ಮೇಲೆ ಅಭಿಮಾನ ಇದೆ ಆಂಧ್ರದವ್ರಿಗೆ ತೆಲುಗು ಮೇಲೆ ಅಭಿಮಾನ ಇದೆ ವೆಸ್ಟ್ ಬೆಂಗಾಲ್ನಲ್ಲಿ ನೋಡಿ ಮಮತಾ ಬ್ಯಾನರ್ಜಿಗೆ ಅಲ್ಲಿ ಬಂಗಾಳಿಗಳು ಅವರ ಅಭಿಮಾನ ಇದೆ ಕೇರಳದಲ್ಲಿ ಕೇರಳೈಟ್ಸ್ಗೆ ಮಲಯಾಳಂ ಮೇಲೆ ಅಭಿಮಾನ ಇದೆ ನಮ್ಮ ಕನ್ನಡಿಯವ್ರನ್ನ ನಮ್ಮ ರೀಜನಲ್ ಪಕ್ಷದ ಮೇಲೆ ಅಭಿಮಾನ ಇರಬೇಕು ರೀಜನಲ್ ಸಮಸ್ಯೆಗಳನ್ನ ಲೋಕಲ್ ಸಮಸ್ಯೆಗಳನ್ನ ಬಗರಿಸ್ಬೇಕಾದ್ರೆ ಲೋಕಲ್ ಲೀಡರ್ಸ್ ಇರಬೇಕು ಆ ನ್ಯಾಷನಲ್ ಪಾರ್ಟಿಗಳಿಗೆ ಇವರು ಕನ್ನಡದಲ್ಲಿ ಹೇಳಿದ್ರೆ ಅವ್ರಿಗೆ ಹಿಂದಿ ಅರ್ಥ ಆಗ ಹಿಂದಿ ಅವ್ರ ಕನ್ನಡ ಅರ್ಥ ಆಗಲ್ಲ ಅವ್ರ ಹಿಂದಿ ನಾವು ಹೇಳಿದ್ರೆ ನಮ್ಮ ಕನ್ನಡ ನಾಯಕರಿಗೆ ಅರ್ಥ ಆಗಲ್ಲ ಆ ಕಡೆಯಿಂದ ಆ ಕಾರಣದಿಂದ ನಮ್ಮ ಕನ್ನಡ ನಾಯಕರಿಗೆ ಯಾರಿದ್ದಾರೆ ನಮ್ಮ ಲೋಕಲ್ ಪಕ್ಷ ಶ್ರೀಮಾನ್ ಕುಮಾರಸ್ವಾಮಿನೇ ಆಗಿರ್ಬೋದು ಶ್ರೀಮಾನ್ ದೇವೇಗೌಡರೇ ಆಗಿರ್ಬೋದು ಇವನ್ನ ಈಸಿ ಕನ್ವಿನ್ಸ್ ಮಾಡ್ಬೋದು ಆ ಕಾರಣದಿಂದ ನಮ್ಮ ಪಕ್ಷವನ್ನು ಶಕ್ತಿ ತುಂಬೆ ಅಂತ ನಾನು ಕೇಳ್ಕೊಳ್ಳೋಕೆ ಇಚ್ಛೆ ಪಡ್ತೀನಿ.